ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನವರಾತ್ರಿಯ ಮೊದಲನೇ ದಿನ, ಹಾಗಾಗಿ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ನಿಮಗೆ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೇ ಇಷ್ಟ ಆದರೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗುಲಾಬ್ ಜಾಮೂನ್ ಈಸಿಯಾಗಿ ಬೇಗ ಹೇಗೆ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು. ಹಿಟ್ಟು ಯಾವುದಾದ್ರೂ ನೀವು ರೆಡಿಮೇಡ್ ಹಿಟ್ಟನ್ನ ತಗೋಬೋದು. ಹಿಟ್ಟು ನಾನಿಲ್ಲಿ 200 ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀನಿ. ಸೊ 200 ಗ್ರಾಮ್ ನೀವು ಜರಡಿ ಹಿಡಿದಾಗ ನಿಮಗೆ ಗಂಟೆ ಏನಾರಿರುತ್ತೋ ಅದೆಲ್ಲ ಹೋಗುತ್ತೆ. ಸೊ ನಾನಿಲ್ಲಿ ಜರಡಿ ಹಿಡಿಯೋ ಬದಲು ಕೈಯಲ್ಲೇ ಸಣ್ಣದಾಗಿರೋ ಗಂಟುಗಳನ್ನು ಹೊಡಿತಾ ಇದ್ದೀನಿ. ಹೊಡೆದ ನಂತರ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪನೇ ಹಾಲು ಹಾಕ್ಕೊಳ್ಳೋದು. 200 ಗ್ರಾಮ್ ಹಿಟ್ಟಿಗೆ ಮ್ಯಾಕ್ಸಿಮಮ್ ನಾನಿಲ್ಲಿ ಯೂಸ್ ಮಾಡೋದು 2 ಸ್ಪೂನ್ ಅಥವಾ 2.5 ಸ್ಪೂನ್ ಅಷ್ಟು ಹಾಲನ್ನ ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ತುಪ್ಪ ಏನಕ್ಕೆ ಯೂಸ್ ಮಾಡೋದು ಅಂದರೆ, ನಿಮಗೆ ಉಂಡೆ ಮಾಡಿದಾಗ ಆ ಉಂಡೆ ಬ್ರೇಕ್ ಆಗಬಾರ್ದು ಅಥವಾ ಬಿರುಕು ಹೊಡಿಬಾರ್ದು ಅನ್ನೋದಕ್ಕೆ ತುಪ್ಪನೇ ಯೂಸ್ ಮಾಡೋದು. ತುಪ್ಪ ಯೂಸ್ ಮಾಡಲಿಲ್ಲ ಅಂದಾಗ ನಿಮಗೆ ಉಂಡೆಗಳು ಕಟ್ಟಬೇಕಾದ್ರೆ ಬಿರುಕು ಹೊಡಿಯುತ್ತೆ. ಮಕ್ಕಳ ಜೊತೆ ಈ ಥರ ಕೆಲವೊಂದು ಅಡುಗೆಗಳನ್ನು ಮಾಡಿದಾಗ ಮಕ್ಕಳಿಗೂ ಖುಷಿಯಾಗುತ್ತೆ. ನೀವು ನೋಡ್ಬೋದು ನನ್ನ ಮಗ ಎಷ್ಟು ಕೈ ಹಾಕಿ ಎಲ್ಲ ಎತ್ಕೊಡ್ತಿದ್ದಾನೆ, ಎಳಿತಿದ್ದಾನೆ. ಕಂಪ್ಲೀಟ್ ಜಾಮೂನ್ ಮಾಡಬೇಕಾದ್ರೆ ಅವನು ನನ್ನ ಜೊತೆನೇ ಇದ್ದ, ಅವನೂ ಸಹ ಜಾಮೂನ್ ಮಾಡಿದ್ದಾನೆ. ಚಪಾತಿ ಹಿಟ್ಟನ್ನ ಕಲಸೋ ಹದಕ್ಕೆ ಕಲಿಸ್ಬೇಕು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಚೂರು ನೀರಾಗ್ಬಿಟ್ರೆ ನಿಮಗೆ ತುಂಬ ನೀರು ಅನಿಸುತ್ತೆ, ಹಾಗಾಗಿ ಗಟ್ಟಿಯಾಗೇ ಇರಬೇಕು ಹಿಟ್ಟು. ಈ ಹಿಟ್ಟನ್ನ ಸ್ವಲ್ಪ ನಾದಬೇಕು. ಎಷ್ಟು ನಾದ್ತೀವೋ ಅಷ್ಟು ನಿಮಗೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ, ಜಾಮೂನು ಅಷ್ಟೇ ಚೆನ್ನಾಗಾಗುತ್ತೆ. ನಾದಲಿಲ್ಲ ಅಂದರೆ ನಿಮಗೆ ಉಂಡೆನೂ ಚೆನ್ನಾಗಿ ಬರೋದಿಲ್ಲ. ನಾದಿನ ನಂತರ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಕೈ ಎರಡೂ ಕೈಯಲ್ಲಿ ನಾನು ಪ್ರೆಸ್ ಮಾಡಿ ಮಾಡಿ ಉಂಡೆನ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಉಂಡೆಗಳು ಬಿರುಕು ಬಿಡೋದಿಲ್ಲ. ತೋರಿಸ್ತಾನೆ ನೋಡಿ, ಯಾವ್ದಾದ್ರು ಇನ್ಸ್ಟೆಂಟ್ ಆಗಿ ಸಿಗುವಂತಹ ಗುಲಾಬ್ ಜಾಮೂನ್ ಮಿಕ್ಸ್ನ ತಂದು ಮಾಡ್ಬೋದು. ಅದೇ ಕಂಪ್ನಿ ಇದೇ ಕಂಪ್ನಿ ಅಂತ ಖಂಡಿತ ಇಲ್ಲ. ನಾನಿಲ್ಲಿ ಯೂಸ್ ಮಾಡಿರೋದು ಆಚಿಯವ್ರದ ಕಂಪ್ನಿದು. ಫಸ್ಟ್ ಟೈಮ್ ನಾನು ತಂದಿರೋದು ಇದನ್ನು, ಹೇಗಿದೆ ನೋಡೋಣ ಅಂತ. ಸಾಮಾನ್ಯವಾಗಿ ನಾನು ಜಾಮೂನ್ ಅಂತ ಪ್ರಿಫರ್ ಮಾಡೋದು MTRದು. ಎಲ್ಲ ಉಂಡೆಗಳನ್ನು ಮಾಡಿದ್ಮೇಲೆ ಒಂದು ಪಾತ್ರೆಯಲ್ಲಿ ನನಗೆ 2 ಕಪ್ಪಷ್ಟು ಸಕ್ಕರೆನ ಹಾಕಿದ್ದೀನಿ. ಆ ಸಕ್ಕರೆಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನ ಹಾಕಿ ಪಾಕನ ರೆಡಿ ಮಾಡ್ಕೋಬೇಕು. ನೀರಿಗೆ 2-4 ಕಾಳಷ್ಟು ಏಲಕ್ಕಿ ಮತ್ತು ಕಲರ್ ಬರಲಿ ಅನ್ನೋ ಕಾರಣದಿಂದಾಗಿ ನಾನು
ಕೇಸರಿನ ಯೂಸ್ ಮಾಡಿದ್ದೀನಿ, ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ನಾನಿಲ್ಲಿ ಯೂಸ್ ಮಾಡಿಲ್ಲ. ಕಾಯಕ್ಕಿಟ್ಟು ಮೊದಲು ಒಂದೇ ಒಂದು ಸಣ್ಣದು ಹಾಕಿ ಅದಕ್ಕೆ ಎಣ್ಣೆ ಕಾದಿದೆ ಅಂತ ಕನ್ಫರ್ಮ್ ಆದಮೇಲೆ ಮಿಕ್ಕಿದೆಲ್ಲ ಉಂಡೆಗಳನ್ನು ಹಾಕಿ ಎಷ್ಟು ಬ್ಯಾಚ್ ಆಗುತ್ತೋ ಅಷ್ಟು ಬ್ಯಾಚಲ್ಲಿ ಪ್ರತಿಯೊಂದನ್ನು ಕರಿತೀವಿ. ಕರಿದ ತಕ್ಷಣವೇ ನೀವು ಪಾಕಕ್ಕೆ ಹಾಕಿದರೆ ತುಂಬ ಸಾಫ್ಟ್ ಆಗುತ್ತೆ. ಕರಿದು ಸ್ವಲ್ಪ ಆರೋದಕ್ಕೆ ಬಿಟ್ಟು ಆಮೇಲೆ ಪಾಕಕ್ಕೆ ಹಾಕಿದರೆ ನಿಮಗೆ ತುಂಬಾ ಚೆನ್ನಾಗಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಕರೆದು ಒಂದು ಸತಿ ಪಾಕಕ್ಕೆ ಇಟ್ಕೊಂಡು ನಂತರ ಪಾಕಕ್ಕೆ ಹಾಕೊಳ್ತೀನಿ. ಪಾಕಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಇದನ್ನು ಬಿಡಬೇಕು ಪಾಕ ಹೀರ್ಕೊಳ್ಳೋವರೆಗೂ. ಅದಾದಮೇಲೆ ನೀವು ಸರ್ವ್ ಮಾಡ್ಬೋದು. ಸೊ ರುಚಿಕರವಾದಂತಹ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಮಿಕ್ಸಿಂದ ಮಾಡಿರುವಂತಹ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನೀವು ತಿಂದು ಹೇಗೆ ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.